ಎಸ್ ಎ ಮದನ್ ಕುಮಾರ್ ಈಗಾಗಲೇ ಸೇವೆಗೆ ಗುಡ್ ಬೈ ಹೇಳಿದ್ದಾರೆ ಅವರ ಒಂದು ರಾಜೀನಾಮೆಯನ್ನ ಹಿರಿಯ ಪೊಲೀಸ್ ಅಧಿಕಾರಿಗಳು ಕೂಡ ಈಗ ದೃಢಪಡಿಸಿದ್ದಾರೆ ಇನ್ನು ಕೆಲವೇ ದಿನಗಳಲ್ಲಿ ಅವರು ಸಕ್ರಿಯ ರಾಜಕಾರಣಕ್ಕೆ ಧುಮುಕಲಿದ್ದಾರೆ ಕಳೆದ ಒಂದೂವರೆ ವರ್ಷದಿಂದ ಕೂಡ ಇಲ್ಲಿ ಬಂದರು ಠಾಣೆಯಲ್ಲಿ ಕೂಡ ಕೆಲಸ ಮಾಡಿದ್ರು ಹಿಂದೆ ಮೂರುವರೆ ವರ್ಷ ಕೆಲಸ ಮಾಡಿದ್ರು ಮತ್ತೆ ಈಗ ಬಜಪೆ ಠಾಣೆಯಲ್ಲಿ ಎಸ್ಐ ಆಗಿ ಕೆಲಸವನ್ನ ಮಾಡ್ತಾ ಇದ್ರು ಮದನ್ ಕುಮಾರ್ ಮುಂದಿನ ವಿಧಾನಸಭಾ ಚುನಾವಣೆಯಲ್ಲಿ ಈಗ ಕಣಕ್ಕಿಳಿಯೋದಕ್ಕೆ ಇವರು ತೀರ್ಮಾನವನ್ನು ಮಾಡಿದ್ದಾರೆ ಈಗಾಗಲೇ ಅವರು ತಮ್ಮ ಸೇವೆಗೆ ರಾಜೀನಾಮೆಯನ್ನು ಕೂಡ ಸಲ್ಲಿಸಿದ್ದಾರೆ ಇನ್ನೆರಡು ಇನ್ನೆರಡು ದಿನಗಳಲ್ಲಿ ಅವರು ಕೆಲಸನ ಕೂಡ ಮುಕ್ತರಾಗಲಿದ್ದಾರೆ ಸರ್ಕಾರಿ ಕೆಲಸದಿಂದ ಸದ್ಯಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವಂಥ ಸುಳಿವನ್ನು ನೀಡಿದರೂ ಕೂಡ ಬಿ ಜೆ ಪಿಯವರ ಟಿಕೆಟ್ ನೀಡಿದರೆ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯುವ ಇಂಗಿತವನ್ನು ಇವರು ವ್ಯಕ್ತಪಡಿಸಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಈಗ ಕಣಕ್ಕಿಳಿಯುವಂಥ ಆಕಾಂಕ್ಷಿಗಳು ಬೇರೆ ಬೇರೆ ರಂಗಗಳಿಂದ ಕೂಡ ರಾಜಕೀಯ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ ಇಲ್ಲಿ ಮದನ್ ಕುಮಾರ್ನವರು ಇನ್ಸ್ಪೆಕ್ಟರ್ ಹುದ್ದೆಗೆ ರಾಜೀನಾಮೆಯನ್ನು ನೀಡಿ ಈಗ ಚುನಾವಣಾ ಕಳಕ್ಕೆ ಕಣಕ್ಕಿಳಿಯೋದಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ ಅದು ಪರಿಶೀಲನೆ ನಮಗೆ ರಾಜೀನಾಮೆ ಪತ್ರ ಸಲ್ಲಿಸಿದರೆ ಅದು ಪರಿಶೀಲನೆ ಒಳಗಿದೆ ಕೆಲವೊಂದು ಪ್ರೊಸೆಸ್ ಆಗಬೇಕಾದ ಆಫೀಸಲ್ಲಿ ಆ ಪ್ರೊಸೆಸ್ ಹಾಕಿಕೊಳ್ಳಿ ನೆಕ್ಸ್ಟ್ ಇಂಟಿಂಗ್ ಅವರು ಸಿಟಿಲಿ ಅಷ್ಟೇ ಇದಾರೆ ಮಂಗಳೂರು ಸಿಟಿಲಿ ಅಷ್ಟೇ ಕೆಲಸ ಮಾಡಿದ್ದಾರೆ ಬೇರೆ ಏನೇನು ಮಾಡಿಲ್ಲ ಹೌದು ಮನೆಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಗಿರಿಧರ್ ಶೆಟ್ಟಿ ಅವರಿಂದ ಆ ಗಿರಿಧರ್ ಶೆಟ್ಟಿ ಈಗ ಎಸ್ಐ ಆಗಿರುವಂತಹ ಮದನ್ ಕುಮಾರ್ ಅವರು ಚುನಾವಣಾ ಕಣಕ್ಕೆ ದುಮ್ಕೋದಕ್ಕೆ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅನ್ನೋ ಮಾಹಿತಿ ಬಂದಿದೆ ಇವರು ಇವರ ಹಿನ್ನೆಲೆಯನ್ನು ಎಲ್ಲೆಲ್ಲಿ ಕೆಲಸ ಮಾಡ್ತಿದ್ರು ಇವರು ಯಾಕೆ ಈ ಒಂದು ರಾಜಕೀಯಕ್ಕೆ ಬರಬೇಕು ಅಂತ ಮನಸ್ಸು ಮಾಡಿದ್ದಾರೆ ಮುಖ್ಯವಾಗಿ ಆ ಮಂಗಳೂರಿನಲ್ಲೇ ಅವರು ಹೆಚ್ಚು ಕರ್ತವ್ಯ ನಿರ್ವಹಿಸಿರುವುದು ಟೋಟಲಿ ಏಳು ವರ್ಷಗಳ ಸೇವಾವಧಿ ಮಾಡಿದ್ದಾರೆ ಅದರಲ್ಲಿ ಐದು ವರ್ಷಗಳನ್ನು ಮಂಗಳೂರಿನ ಕದ್ರಿ ಮತ್ತು ಬಂದರು ಠಾಣೆಯಲ್ಲಿ ಎಸ್ ಐ ಆಗಿ ಮಾಡಿದ್ರು ಸ್ಟಾರ್ಟಿಂಗ್ ಅಲ್ಲಿ ಬೆಳಗಾವಿಯಲ್ಲಿ ಟ್ರೈನಿಂಗ್ ಆಗಿ ಅನಂತರ ಬೆಳಗಾವಿಯಲ್ಲಿ ಪ್ರೊಬೇಷನರಿ ಅವಧಿಯಲ್ಲಿ ಎಸ್ಐ ಆಗಿದ್ರು ಅನಂತರ ಎಸ್ಐ ಆಗಿ ಮಂಗಳೂರಿನ ಕದ್ರಿ ಠಾಣೆಗೆ ನೇಮಕಗೊಂಡಿದ್ರು ಅಲ್ಲಿ ಒಂದು ವರ್ಷ ವರ್ಷ ಕಾಲ ಆ ಒಂದು ಸೇವೆ ನಡೆಸಿದ್ರು ಅನಂತರ ಬಂದರು ಠಾಣೆಯಲ್ಲಿ ಮೂರುವರೆ ವರ್ಷ ಕಾಲ ಆ ಸೇವೆ ಮಾಡಿದ್ದಾರೆ ಆನಂತರ ಈಗ ಒಂದು ಸದ್ಯಕ್ಕೆ ಒಂದು ತಿಂಗಳ ಹಿಂದೆ ಬಜಪೆ ಠಾಣೆಗೆ ಎಸ್ಐ ಆಗಿ ಮತ್ತೆ ನಿಯೋಜಿತರಾಗಿದ್ದಾರೆ ಸದ್ಯಕ್ಕೆ ಬಜಪೇಟೆ ಠಾಣೆಯಲ್ಲಿ ಎಸ್ಐ ಆಗಿದ್ದಾರೆ ಆದ್ರೆ ಆ ಒಂದು ಐದು ವರ್ಷಕ್ಕಿಂತಲೂ ಹೆಚ್ಚು ಕಾಲ ಮಂಗಳೂರು ದಕ್ಷಿಣ ಕ್ಷೇತ್ರ ವ್ಯಾಪ್ತಿಯಲ್ಲಿ ಅವರು ಎಸ್ಐ ಕರ್ತವ್ಯ ನಿರ್ವಹಿಸಿ ಜನಾನೂರಾಗಿ ಮತ್ತು ಜನಪ್ರಿಯ ಮತ್ತು ಜನ ಮತ್ತೆ ಸಂಪರ್ಕರಿಗೆ ಮದನ್ ಕುಮಾರ್ ಅವರ ಸ್ವತಃ ದೂರವಾಣಿ ಸಂಪರ್ಕದಲ್ಲಿ ಮದನ್ ಕುಮಾರ್ ಅವರು ನಮಸ್ಕಾರ ಸಂಪರ್ಕ ಕಡಿತಗೊಂಡಿದೆ ಒಟ್ಟಾರೆ ಮದನ್ ಕುಮಾರ್ ಅವರು ಬಜ್ಪೆ ಪೊಲೀಸ್ ಠಾಣೆಯಲ್ಲಿ ಎಸ್ ಐ ಆಗಿ ಸೇವೆಯನ್ನು ಮಾಡ್ತಾಯಿದ್ರು ಒಂದು ಕಳೆದ ಒಂದು ಐದು ವರ್ಷಗಳಿಂದ ಈ ಮಂಗಳೂರು ಭಾಗದಲ್ಲಿ ಅವರು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಮಾಡ್ತಾಯಿದ್ರು ಹಿಂದೆ ಗದ್ರಿ ಪೊಲೀಸ್ ಸ್ಟೇಷನ್ನಲ್ಲಿ ಕೆಲಸ ಮಾಡಿದರು ಅನಂತರ ಬಂದರು ಸ್ಟೇಷನಲ್ಲಿ ಕೂಡ ಕೆಲಸವನ್ನು ಮಾಡಿದರು ಈಗ ಬಜ್ಪೆ ಠಾಣೆ ಎಸ್ ಐ ಆಗಿದ್ದರು ಮದನ್ ಕುಮಾರ್ ಅವರು ಆದರೆ ಈಗ ತಮ್ಮ ಸೇವೆಗೆ ರಾಜೀನಾಮೆಯನ್ನು ನೀಡಿ ಚುನಾವಣಾ ಕಣಕ್ಕೆ ಧುಮ್ಕೋದಕ್ಕೆ ಅವರು ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಮುಂಬರುವಂಥ ವಿಧಾನಸಭೆ ಚುನಾವಣೆಯಲ್ಲಿ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದಿಂದ ಕಣಕ್ಕಿಳಿಯೋದಕ್ಕೆ ಅವರು ತೀರ್ಮಾನ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ಸದ್ಯಕ್ಕೆ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣಾ ಕಣಕ್ಕೆ ಧುಮ್ಕುವಂಥ ಆಲೋಚನೆಗಳಿದ್ದರೂ ಕೂಡ ಬಿ ಜೆ ಪಿಯಿಂದ ಏನಾದರೂ ಟಿಕೆಟ್ ಸಿಕ್ಕರೆ ಕಣಕ್ಕಿಳಿಯುವಂಥ ಇಂಗಿತವನ್ನು ಅವರು ವ್ಯಕ್ತಪಡಿಸಿದ್ದಾರೆ